ನಿಮ್ಮ ಮನೆ ರಹಸ್ಯ ಜಗತ್ತಿಗೆ ಗೊತ್ತಾಗುತ್ತೆ. ಜ್ಯುವೆಲರಿ ಬ್ಯಾಂಕ್ ಎಲ್ಲವೂ ಜಗದ್ದರ್ಶನ. ಸಿಸಿಟಿವಿ ನಿಮ್ಮದೇ, ವಿಡಿಯೋ ಫುಲ್ ವೈರಲ್, ರಹಸ್ಯ ಬಟಾ ಬಯಲು. ಸಿಸಿಟಿವಿ ಅನ್ನ ಅಳವಡಿಸಿಕೊಂಡಿರೋರೆ ಎಚ್ಚರ ಎಚ್ಚರ. ಯಾಕೆ ಹೇಳ್ತಾ ಇದೀವಿ ಅನ್ನೋದನ್ನ ಕೂಡ ನೀವು ನೋಡಿ, ಬ್ರೇಕಿಂಗ್ ನ್ಯೂಸ್ ನಲ್ಲಿ ತೋರಿಸ್ತೀವಿ. ನಿಮ್ಮ ಮನೆ ಅಂಗಡಿ ಸಿಸಿಟಿವಿಯಿಂದ ಆತಂಕ ನಿಮಗೆ ಕಟ್ಟಿಟ್ಟ ಬುತ್ತಿ. ಸಿಸಿಟಿವಿ ಹಾಕ್ಸ್ಬಿಟ್ಟಿದೀವಿ ಅಂತ ಫುಲ್ ಸೇಫ್ ಅನ್ಕೋಬೇಡಿ, ಅಲ್ಲೂ ಕೂಡ ನ್ಯೂನ್ಯತೆಗಳಿವೆ. ನಿಮ್ಮ ಸಿಸಿಟಿವಿಯಿಂದ ಏನು ಅನಾಹುತ ಗೊತ್ತಾ, ಅದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನೋಡಿ, ಮನೆ ಅಂಗಡಿ ಸೇಫ್ಟಿಗೆ ಸಿಸಿಟಿವಿಯನ್ನ ಹಾಕ್ತೀರಾ? ಸಿಸಿಟಿವಿಯಿಂದ ಸೇಫ್ಟಿಗಿಂತ ಆತಂಕವೇ ಹೆಚ್ಚಾಗ್ತಾ ಇದೆ. ಏನ್ ಕಾರಣ ಅದಕ್ಕೆ ಅಂದ್ರೆ, ಭದ್ರತೆಯ ಬದಲು ಎಲ್ಲವೂ ಕೂಡ ಜಗಜ್ಜಾಹೀರಾಗುತ್ತೆ. ಸಿಸಿಟಿವಿಯನ್ನ ಹಾಕಿದಂತಹ ಸಂದರ್ಭದಲ್ಲಿ ಅತ್ಯಂತ ಸುಲಭವಾಗಿ ಹ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ. ಸಿಸಿಟಿವಿಗಳನ್ನ ನಿಮ್ಮ ಮನೆ ಅಂಗಡಿಯಲ್ಲಿ ನಡೀತಿರೋದನ್ನೆಲ್ಲ ನೋಡ್ತಾರೆ ಅವರು. ಹ್ಯಾಕ್ ಮಾಡಿಬಿಟ್ಟು ಚೀಪ್ ರೇಟ್ ಸಿಸಿಟಿವಿಯನ್ನ ಹಾಕಿಸಿಕೊಂಡ್ರೆ ಸಂಕಷ್ಟ ಅಂತೂ ಗ್ಯಾರಂಟಿ. ಎಲ್ಲಾ ಸಿಸಿಟಿವಿಗೂ ಅಲ್ಲ, ಚೀಪ್ ರೇಟ್ ಇರುವಂತ ಸಿಸಿಟಿವಿಗಳನ್ನ ಹಾಕಿಸಿಕೊಂಡಂತಹ ಸಂದರ್ಭದಲ್ಲಿ ಅದನ್ನ ಈಸಿಯಾಗಿ ಹ್ಯಾಕ್ ಮಾಡ್ತಾರೆ. ಸಿಸಿಟಿವಿ ಬೆಲೆ 1,000 ರಿಂದ 1,00,000 ಇರ್ತವಲ್ಲ, ಅಂದ್ರೆ ಚೈನಾ ಮೇಡ್ ಸಿಸಿಟಿವಿ ಕ್ಯಾಮ್ರಾಗಳು ಇರ್ತವಲ್ಲ, ಅದನ್ನ ಹಾಕಿಸಿಕೊಂಡವರಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಯಾವ್ಯಾವ ರೀತಿಯಾಗಿ ಹ್ಯಾಕ್ ಮಾಡ್ಬೋದು ಆ ರೀತಿಯಾಗಿ ಹ್ಯಾಕ್ ಮಾಡಿಬಿಟ್ಟು ಆ ದೃಶ್ಯಾವಳಿಗಳನ್ನ ಸೆರೆ ಹಿಡಿದ್ಬಿಟ್ಟು ನಂತರ ಕದಿಯೋದಕ್ಕೂ ಕೂಡ ಈಸಿ ಆಗುವ ರೀತಿಯಲ್ಲಿ ಆ ಸಿಸಿಟಿವಿಗಳಲ್ಲಿ ಯಾವುದೇ ರೀತಿಯಾದಂತಹ ಸೆಕ್ಯೂರಿಟಿ ಇಲ್ಲದ ಕಾರಣಕ್ಕೆ ಎಲ್ಲಾ ರೀತಿಯಾದಂತ ಒಂದು ಹ್ಯಾಕ್ ಮಾಡುವಂತ ಕೆಲಸ ಈಗ ಆಗ್ತಾ ಇದೆ. ಟೆಕ್ನಾಲಜಿ ಕಾನ್ಫಿಗರೇಷನ್ ಮಿಸ್ ಆದ್ರೆ ಕಳ್ಳರಿಗೆ ಸುಲಭವಾಗಿ ಹ್ಯಾಕ್ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಗೂಗಲ್ ನಲ್ಲೇ ಸಿಕ್ಕಿಬಿಡುತ್ತೆ ಸಿಸಿಟಿವಿಯ ಲೈವ್ ದೃಶ್ಯಾವಳಿ. ನಿಮ್ಮ ಮನೆ ಅಂಗಡಿಯ ದೃಶ್ಯಾವಳಿಯೂ ಕೂಡ ಇರ್ಬೋದು. ವೈಫೈ ಕನೆಕ್ಟ್ ಆಗಿದ್ರೆ ಸುಲಭವಾಗಿ ಹ್ಯಾಕ್ ಮಾಡ್ತಾ ಇದ್ದಾರೆ ಕದೀಮರು. ನೀವು ಗೂಗಲಲ್ಲಿ ಹಾಕಿದ ತಕ್ಷಣ ಕೆಲವೊಂದು ಗೂಗಲ್ ಡಾಕ್ಸ್ ಅಂತ ಇರುತ್ತೆ, ಇನ್ URL ಅಂತ ಹಾಕ್ಬಿಟ್ಟು ನೀವು ಮುಂದೆ ವ್ಯೂ ಅದು ಹಾಕ್ಬಿಟ್ರೆ ಲೈವ್ ಆಗಿರೋದು ಅವೈಲೇಬಲ್ ಇರೋದು ನೀವು ಡೈರೆಕ್ಟಾಗಿ ಕೂತ್ಕೊಂಡು ನೋಡ್ಬೋದು. ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಲೈವ್ ಆಗಿ ನೋಡ್ಬೋದು. ಸೊ ಅದು ಒಂಥರ ಸೇಫ್ಟಿ ಕನ್ಸರ್ನ್ ಅದು. ಸೊ ನೀವು ಪ್ರೊಟೆಕ್ಷನ್ ಇದು ಮಾಡಬೇಕಂತಂದ್ರೆ ಫಸ್ಟ್ ಆಫ್ ಆಲ್ ಎಲ್ಲ ಚೈನಾ ಬೇಸ್ಡ್ ಬರುತ್ತೆ. ಮೋಸ್ಟ್ ಆಫ್ ದಿ ಇದೇನು ಕ್ಯಾಮ್ರಾಸ್ ಇದೆ, ಐ ಪಿ ಕ್ಯಾಮ್ರಾಸ್ ಆಗಿರ್ಬೋದು, ವೈಫೈ ಬೇಸ್ಡ್ ಏನು ಕ್ಯಾಮ್ರಾಸ್ ಇರುತ್ತೆ, ಎಲ್ಲ ಚೈನಾ ಬೇಸ್ಡ್ ಬರುತ್ತೆ. ಸೊ ಇದರಿಂದ ಇನ್ನೊಂದು ಸೆಕ್ಯೂರಿಟಿ ಕನ್ಸರ್ನ್ ಏನು ಬರುತ್ತೆ ಅಂದರೆ, ಚೈನಾ ಅವರು ಬ್ಯಾಕ್ ಡೋರ್ ಎಂಟ್ರಿ ಲೂಪ್ ಹೋಲ್ ಏನಾದರೂ ಇಟ್ಬಿಟ್ರೆ, ಸೊ ಅವ್ರು ಚೈನಾ ಅವರು ಇದು ನಡೀತದೆ. ಚೈನಾ ಇಸ್ ನೋನ್ ಆಸ್ ದ ಅಲ್ಲಿ ಬೇಕಾಗಿರುವಂತಹ ವ್ಯೂನ ನೋಡ್ತಾ ಇದ್ದೀವಿ. ಆದರೆ ನಾವು ಕೂತಿರುವಂತಹ ಜಾಗದಿಂದ ಮತ್ತೆ ನಮ್ಮ ಸಿಸಿಟಿವಿ ಇರುವಂತಹ ಜಾಗಕ್ಕೆ ಹೋಗೋದಕ್ಕೆ ನಾವು ಇಂಟರ್ನೆಟ್ನ ಉಪಯೋಗಿಸ್ತೀವಿ. ಹ್ಯಾಕರ್ಸ್ಗೆ ಇಂಟರ್ನೆಟ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ಡೂ ಎನಿಥಿಂಗ್ ನಾವು. ಸೊ ಹ್ಯಾಕರ್ಸ್ಗಳು ಈ ರೀತಿ ಇರುವಂತಹ ಕನೆಕ್ಷನನ್ನು ಅವ್ರ ಕಡೆಗೆ ತಗೊಂಡು ಅವರು ಆ ಕನೆಕ್ಷನ್ನಲ್ಲಿ ಥ್ರೂ ಆ ಕನೆಕ್ಷನನ್ನು ಉಪಯೋಗಿಸಿ ಅವ್ರಿಗೆ ಬೇಕಾಗಿರುವಂತಹ ಫುಟೇಜ್ಗಳನ್ನು ನೋಡೋದು ಬಂದು ಅದನ್ನು ಸ್ಟೋರ್ ಮಾಡಿ ಶೇರ್ ಮಾಡಿ ಅದನ್ನು ಮಾರಾಟ ಇನ್ನೊಂದು ನಡೀತಾ ಇದೆ. ಇದು ಡಾರ್ಕ್ ವೆಬ್ಬಲ್ಲಿ ಎಷ್ಟೋ ಸತಿ ಕೇಸ್ಗಳು ಆಗಿದೆ.